ಸಕ್ಕರೆ ನಾಡು ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ಮುಂದುವರಿತಾ ಇದ್ದಾವೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ನಡೆದಿರುವಂತಹ ಪ್ರಕರಣದ ಕಾರಣಕ್ಕಾಗಿ ಐವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪಾಂಡವಪುರದಲ್ಲಿ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ಆರೋಗ್ಯ ಇಲಾಖೆಯ ವಸತಿ ಸಮುಚ್ಚಯಗಳಲ್ಲಿಯೇ ಇಂಥ ಪಾಪದ ಕೆಲಸ ನಡೀತಾ ಇದೆ. ಇದೀಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರ ವಿರುದ್ಧ FIR ದಾಖಲಾಗಿದೆ. ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. May 7 ಕ್ವಾರ್ಟರ್ಸ್ನಲ್ಲಿ ಭ್ರೂಣ ಹತ್ಯೆ ನಡೆದಿತ್ತು. ಆಂಬ್ಯುಲೆನ್ಸ್ ಡ್ರೈವರ್ ಆನಂದ್, ಆತನ ಪತ್ನಿ ಡಿ ಗ್ರೂಪ್ ಸಿಬ್ಬಂದಿ ಆಕೆ ಅಶ್ವಿನಿ, ಇಬ್ಬರಿಂದ ಈ ಕೃತ್ಯ ನಡೆದಿತ್ತು. ಇದೀಗ ಅವರಿಬ್ಬರನ್ನು ಕೂಡ ಅಶ್ವಿನಿ A1 ಇಲ್ಲಿ, ಆನಂದ್ A2, ಸತ್ಯಮ್ಮ A3, ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ಗಿರಿಜಾಂಬ A4 ಆಗಿದ್ದಾರೆ. ಗರ್ಭಪಾತಕ್ಕೆ ಬಂದಿದ್ದಂಥ ಮಹಿಳೆಯ ಪತಿ ಶಿವಲಿಂಗ ನಾಯಕ್ A5 ಆಗಿದ್ದಾರೆ. ಆರೋಗ್ಯ ಇಲಾಖೆಯಿಂದ ನೀಡಿದಂಥ ವಸತಿ ಗೃಹದಲ್ಲಿಯೇ ಇಂಥ ಕೃತ್ಯ ಎಸಗಲಾಗ್ತಾ ಇತ್ತು. ಭ್ರೂಣ ಹತ್ಯೆ ನಡೆಯುವಂಥ ವೇಳೆ DHO ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು. ಇದೀಗ ಐವರ ವಿರುದ್ಧ FIR ದಾಖಲಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಆಲೆಮನೆಗಳಲ್ಲಿ ಸ್ಕ್ಯಾನಿಂಗ್ ಯಂತ್ರಗಳನ್ನು ಇಟ್ಕೊಂಡು ಅಲ್ಲಿ ತನಿಖೆಯನ್ನು ಮಾಡ್ತಾಯಿದ್ರು, ಅಲ್ಲಿ ಗರ್ಭಪಾತವನ್ನು ಮಾಡ್ತಾಯಿದ್ರು. ಇದೀಗ ಇನ್ನೊಂದು ಪ್ರಕರಣ, ಬೆಚ್ಚಿ ಬೀಳಿಸುವಂಥ ಪ್ರಕರಣ ಇದು. ವಸತಿ ಇಲಾಖೆ ಅಂದರೆ ಆರೋಗ್ಯ ಇಲಾಖೆಯ ವಸತಿ ಗೃಹಗಳಲ್ಲೇ ನಡೀತಾ ಇದ್ದಂಥ ಬಹಳ ದೊಡ್ಡ ಕರ್ಮಕಾಂಡ ಇದು. ಲಿಂಗ ಪತ್ತೆ ಮಾಡಿ ಭ್ರೂಣ ಹತ್ಯೆ ಮಾಡುವಂಥ ಅಕ್ರಮಕ್ಕೆ ಒಂದು ತಂಡ ಒಂದು ಜಾಲ ಮಾಡ್ತಾ ಇತ್ತು. ಅದು ಕೂಡ ಆ್ಯಂಬುಲೆನ್ಸ್ನ ಡ್ರೈವರು, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಡಿ ಗ್ರೂಪ್ ಸಿಬ್ಬಂದಿ, ಇಂಥವರೆಲ್ಲ ಸೇರಿಕೊಂಡು ಗರ್ಭಪಾತ ಮಾಡಿಸುವಂಥ ಅತ್ಯಂತ ಪಾಪದ ಕೆಲಸಕ್ಕೆ ಮುಂದಾಗ್ತಾ ಇದ್ದರು. ಈ ಪಾಪಿಗಳೆಲ್ಲವೂ ಮಾಡುವಂಥ ಕೆಲಸ ಬಟಾಬೈಲಾಗಿತ್ತು. DHO ನೇತೃತ್ವದಲ್ಲಿ ದಾಳಿ ನಡೆಸಿ ಈ ಇಬ್ಬರ ಮೇಲೆಯೂ ಕೂಡ, ಗಂಡ ಹೆಂಡತಿ ನಾವೇನು ಫೋಟೋಗಳಲ್ಲಿ ತೋರಿಸ್ತಾ ಇದ್ದೀವಿ, ಈ ಇಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸಿ ಆ ನಂತರದಲ್ಲಿ ಒಟ್ಟು ಐವರ ವಿರುದ್ಧ FIR ದಾಖಲು ಮಾಡಿಕೊಳ್ಳಲಾಗಿದೆ. ಆರೋಪಿಗಳನ್ನು ಬಂಧಿಸುವ ನಿಟ್ಟಿನಲ್ಲಿ ತನಿಖೆ ಮುಂದುವರಿಸಲಾಗ್ತಾ ಇದೆ. ಅಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ ಆರೋಗ್ಯ ಇಲಾಖೆಯ ವಸತಿ ಗೃಹಗಳಲ್ಲಿ ಇದ್ದುಕೊಂಡೇ ಇಂಥ ಪಾಪಿ ಕೃತ್ಯವನ್ನು ಎಸಗ್ತಾ ಇದ್ರು, ಯಾರೆಲ್ಲ ಸೆರೆಯಾಗಿದ್ದಾರೆ, ಈ ಜಾಲದ ಹಿಂದೆ ಮತ್ತಷ್ಟು ಇರೋ ಸಾಧ್ಯತೆ ಇದೆಯಾ? ನಿಜವಾಗ್ಲೂ ದಶರಥ, ಈ ಪ್ರಕರಣವನ್ನೇ ಬೇರಿಸ್ತಾ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಎರಡು ತಂಡವನ್ನು, ಪ್ರತ್ಯೇಕ ತಂಡವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದೆಡೆ ಪೊಲೀಸ್ ಇಲಾಖೆ ಈ ಪ್ರಕರಣದ ಒಂದು ತನಿಖೆಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಆರೋಗ್ಯ ಇಲಾಖೆಯು ಕೂಡ ಒಂದು ಪ್ರತ್ಯೇಕವಾಗಿ ತನ್ನದೇ ದಾರಿನಲ್ಲಿ ಒಂದು ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪಾಂಡುಪುರದ DHO ಆಫೀಸ್ನ ಹಿಂಭಾಗದಲ್ಲಿ ಇರ್ತಕ್ಕಂಥ ಕ್ವಾರ್ಟರ್ಸ್ ಏನಿದೆ, ಆರೋಗ್ಯ ಇಲಾಖೆಯ ಕ್ವಾರ್ಟರ್ಸ್, ಆರೋಗ್ಯ ಇಲಾಖೆ ಕ್ವಾರ್ಟರ್ಸ್ ನಲ್ಲಿ ನಡೀತಿದ್ದಂತ ಈ ಒಂದು ಕರಾಳ ದಂಧೆಯನ್ನ ಇದೀಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೇಚಿರ್ತಕ್ಕಂಥದ್ದು. ಅಂದ್ರೆ ರಾತ್ರೋರಾತ್ರಿ ವಸತಿ ಗೃಹದ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿ ಮೂವರನ್ನ ಬಂಧಿಸಿರ್ತಕ್ಕಂಥದ್ದು, ಜೊತೆಗೆ ಏನು ಗರ್ಭಪಾತಕ್ಕೆ ಬಂದಿದಂತ ಮೈಸೂರು ಮೂಲದ ಮಹಿಳೆಯನ್ನು ಕೂಡ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಆ ಸ್ಥಳದಲ್ಲೇ ಬಂಧಿಸಿದ್ರು. ಇದೀಗ ಐವರ ವಿರುದ್ಧ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಂದ್ರೆ May 7 ಈ ಒಂದು ಮೈಸೂರು ಮೂಲದ ಒಂದು ಮಹಿಳೆಯನ್ನ ಗರ್ಭಪಾತಕ್ಕೆ ಕರ್ತಂದಿದ್ದಂತ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಆರೋಗ್ಯ
ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಅದರಲ್ಲಿ ಮೂವರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಅದ ಆ ಸಂದರ್ಭದಲ್ಲಿ ಏನು ಪಾಂಡುಪುರ ತಾಲೂಕು ಆಸ್ಪತ್ರೆಯ ಡಿ ಗ್ರೂಪ್ ನೌಕರಿ ಆಗಿರ್ತಕ್ಕಂತ ಅಶ್ವಿನಿ ತನ್ನಗೆ ಅಲರ್ಟ್ ಆಗಿರ್ತಕ್ಕಂತ ವಸತಿ ಗೃಹದಲ್ಲೇ ಈ ಒಂದು ಭ್ರೂಣ ಹತ್ಯೆಯನ್ನ ಮಾಡ್ತಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆ ಸಹಕರಿಸುತ್ತಿದ್ದಂತ ಆತನ ಪತಿ ಆತನು ಕೂಡ ಪಾಂಡುಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಆಂಬುಲೆನ್ಸ್ ಚಾಲಕನಾಗಿ ಕರ್ತವ್ಯ ನಿರ್ವಹಿಸಿದ್ದ. ಜೊತೆಗೆ ಆಕೆ ಏನು ಅಶ್ವಿನಿಯ ತಾಯಿ ಸತ್ಯಮ್ಮ ಅಂತೇಳಿ ಮೂವರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಜೊತೆಗೆ ಗರ್ಭಪಾತಕ್ಕೆ ಬಂದಿದ್ದಂತ ಮಹಿಳೆಯನ್ನು ಕೂಡ ರಕ್ಷಣೆ ಮಾಡಿದ್ರು. ಈ ಪ್ರಕರಣದಲ್ಲಿ ಸ್ಥಳ ಏನು ಪಾಂಡುಪುರದ ಖಾಸಗಿ ಆಸ್ಪತ್ರೆಯ ಕೆಲವು ಸಿಬ್ಬಂದಿಗಳು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಕೂಡ ಬಯಲಿಗೆ ಬಂದಿರತಕ್ಕಂಥದ್ದು. ಈ ಪ್ರಕರಣವನ್ನ ದಾಖಲು ಮಾಡ್ಕೊಂಡಂತ ಪೊಲೀಸರು ಐವರ ವಿರುದ್ಧ FIR ನ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈಗಾಗಲೇ IPCC ಸೆಕ್ಷನ್ 312, 313, 315, 316, 34 ಮತ್ತೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 2007/19 ಮತ್ತೆ ದಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 1971 ರಡಿನಲ್ಲೂ ಕೂಡ ಮೊಕದ್ದಮೆನ ದಾಖಲು ಮಾಡಿರ್ತಕ್ಕಂಥದ್ದು. ಈ ಪ್ರಕರಣವನ್ನ ಬೇರಿಸ್ತಿರ್ತಕ್ಕಂಥ ಎರಡೂ ತಂಡಗಳು ಕೂಡ ಈ ಪ್ರಕರಣದಲ್ಲಿ ಇನ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ವಿವಿಧ ಭಾಗದ ಮೈಸೂರು ಮತ್ತೆ ಮಂಡ್ಯ ಜಿಲ್ಲೆಯ ಕೆಲವೊಂದು ಸ್ಕ್ಯಾನಿಂಗ್ ಸೆಂಟರ್ಗಳು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಯಾರು ಈ ಸ್ಕ್ಯಾನಿಂಗ್ ಅಂದ್ರೆ ಭ್ರೂಣವನ್ನ ಪತ್ತೆಯನ್ನ ಮಾಡ್ತಿದ್ದಾರೆ ಅವ್ರ ವಿರುದ್ಧವನ್ನು ಕೂಡ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಈ ಪ್ರಕರಣದಲ್ಲಿ ಯಾವ ವೈದ್ಯರು ಸಹಕಾರವನ್ನ ನೀಡುತ್ತಿದ್ದಾರೆ ಮತ್ತೆ ಇತರ ಯಾರು ಸಿಬ್ಬಂದಿ ಭಾಗಿಯಾಗಿದ್ದಾರೆ ಅನ್ನೋದ್ ಬಗ್ಗೆ ಕೂಡ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ದಶರಥ. ಎಸ್, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.